My dear students, today's topic is multiplication of algebraic expressions. Multiplication ಈಗ ಬರ್ತಾ ಇದ್ದೀವಿ ಮಕ್ಕಳೇ. ಇದುವರೆಗೂ ನಾವು ಮಾಡಿದ್ದು ಸಬ್ಟ್ರಾಕ್ಷನ್ ಆ್ಯಂಡ್ ಅಡಿಷನ್ ಅನ್ನು ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಟುಡೇ ಐ ಆಮ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಮಲ್ಟಿಪ್ಲಿಕೇಶನ್ ಆಫ್ algebraic expressions. ನೋಡಿ, ನಾವು ಮಲ್ಟಿಪ್ಲಿಕೇಶನನ್ನು ಮಾಡುವಾಗ ಇಲ್ಲಿ ಒಂದು ನೋಟನ್ನು ನೀವು ನೆನ್ಪಿಟ್ಕೋಬೇಕು. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್ ಹೇಳಕ್ಕೆ ಬರಬೇಕಿದನ್ನು. ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್, ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಈ ಟೇಬಲನ್ನು ನೀವು ಫಸ್ಟು ರಿಮೆಂಬರ್ ಮಾಡ್ಕೊಳ್ಳಿ ಮಕ್ಕಳೇ. ಈಗ ನಾವು ಎಕ್ಸಸೈಸಿಗೆ ಬರ್ತಾ ಇದ್ದೀನಿ. ಫೈಂಡ್ ದಿ ಪ್ರಾಡಕ್ಟ್ ಆಫ್ ಅಂತ ಕೊಟ್ಟಿದ್ದಾರೆ. ಲುಕ್ ಅಟ್ ದಿಸ್ ಫಸ್ಟ್ ಪ್ರಾಬ್ಲಮ್. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು ಎಕ್ಸ್, ಓಕೆನಾ? ನೋಡಿ, ಎಕ್ಸು ಟೂ ಟೈಮ್ಸ್ ಇದೆ. ಎಷ್ಟು ಟೈಮ್ಸ್ ಇದೆ ಇಲ್ಲಿ? ಟೂ ಟೈಮ್ಸ್ ಇದೆ. ಇದನ್ನು ನಾವು ನೋಡಿ, ಇಲ್ಲಿ ಪ್ಲಸ್ ಅಂತ ಬಂದಿದ್ದರೆ ಒನ್ ಎಕ್ಸ್ ಒನ್ ಎಕ್ಸ್ ಟೂ ಎಕ್ಸ್ ಅಂತ ಇಡ್ತಾ ಇದ್ವಿ. ಈಗ ಇಲ್ಲಿ ಬಂದಿರೋದು ಇಂಟು ಬಂದಿದೆ. ಇಂಟು ಬಂದಾಗ ಎಕ್ಸ್ ಇಂಟು ಎಕ್ಸ್ ಟೂ ಟೈಮ್ಸ್ ಇರೋದ್ರಿಂದ ಇಲ್ಲಿ ಬರೀಬೇಕಾಗಿರೋ ಟೂನ ನಾವು ರೈಸ್ ಟು ಮಾಡಿ ಬರೀಬೇಕು. ಎಕ್ಸ್ಪೋನೆಂಟ್ ಏನು ಮಾಡಿ ಬರೀಬೇಕು ಹೇಳಿ? ಎಕ್ಸ್ಪೋನೆಂಟ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಟೂ ಟೈಮ್ಸ್ ಎಕ್ಸ್ ಸ್ಕ್ವಯರ್. ಓಕೆ, ಸೆಕೆಂಡ್ ಪ್ರಾಬ್ಲಮಿಗೆ ಬನ್ನಿ ಮಕ್ಕಳೇ. ಸ್ವಲ್ಪ ಡಿಫಿಕಲ್ಟಿಗೆ ಬರ್ತಾ ಇದ್ದೀನಿ. ನೋಡಿ, ಇಲ್ಲಿ ನ್ಯೂಮೆರಲ್ಸ್ ಇದೆ. ಟೂ ತ್ರೀ ಜ ಟೂ ತ್ರೀ ಜ ಸಿಕ್ಸ್, ಓಕೆ. ಎಕ್ಸ್ ಒನ್ ಟೈಮು, ಎಕ್ಸ್ ಫೋರ್ ಟೈಮು, ಎಕ್ಸ್ ಫೈವ್ ಟೈಮ್ಸ್ ಆಯಿತು. ಒನ್ ಟೈಮ್ ಆ್ಯಂಡ್ ಫೋರ್ ಟೈಮ್, ಒನ್ ಟೈಮ್ ಆ್ಯಂಡ್ ಫೋರ್ ಟೈಮ್ ಏನಾಯಿತು? ಫೈವ್ ಟೈಮ್ ಆಯಿತು. ಓಕೆ, ನೋಡಿ, ಇದಕ್ಕೊಂದು ಫಾರ್ಮುಲಾ ಹೇಳ್ಬೋದು. ಏನು ಫಾರ್ಮುಲಾ ಹೇಳ್ತಾರೆ ಅಂದರೆ, ಬಿಕಾಸ್ ಆಫ್ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಪ್ರಕಾರ ಇದು. ಬಿಕಾಸ್ ಆಫ್ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್, ಇಲ್ಲಿ ಬೇಸು ಎ. ಏನು ಹೇಳಿ ಇದಕ್ಕೆ ಬೇಸ್ ಅಂತಾರೆ. ಬೇಸ್ ಎ, ಬೇಸ್ ಎನ ಒನ್ ಟೈಮ್ ಬರೀಬೇಕು. ಇಲ್ಲಿ ಎಷ್ಟು ಸಲನಾರು ಇರಲಿ ಇದು ಬೇಸು? ಒನ್ ಟೈಮ್ ಬರೀಬೇಕು. ಎಕ್ಸ್ಪೋನೆಂಟ್ ಎಮ್ ಇದೆ, ಎಕ್ಸ್ಪೋನೆಂಟ್ ಎನ್ ಇದೆ. ಇವೆರಡನ್ನೂ ಏನು ಮಾಡಬೇಕು? ಇಂಟು ಇದ್ದಾಗ ಅಡಿಷನ್ ಮಾಡಬೇಕು ಎಕ್ಸ್ಪೋನೆಂಟನ್ನು. ಇದನ್ನು ಓದೋದು ಹೇಗೆ ಅಂತ ನೋಡಿ. ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಎನ ಏನಂತಾರೆ? ಬೇಸ್ ಅಂತಾರೆ. ಎಮ್ಮನ್ನು ಏನಂತಾರೆ? ಎಕ್ಸ್ಪೋನೆಂಟ್ ಅಂತ ಕರೀತಾರೆ. ಬೇಸ್ ಎ, ಎಕ್ಸ್ಪೋನೆಂಟ್ ಎನ್. ಬೇಸನ್ನು ಒಂದೇ ಸಲ ಬರೆದು ಎಕ್ಸ್ಪೋನೆಂಟ್ಗಳನ್ನು ಏನು ಮಾಡಬೇಕು? ಅಡಿಷನ್ ಮಾಡಬೇಕು. ಇಲ್ಲಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಮಕ್ಕಳು. ವೆರಿ ಸಿಂಪಲ್. ನೀವೇನು ತಲೆ ಕೆಡಿಸ್ಕೋಬೇಡಿ. ಟೂ ತ್ರೀ ಜ ಹೇಳಿ ಸಿಕ್ಸ್, ಎಕ್ಸ್ ಒನ್ ಟೈಮ್, ಎಕ್ಸ್ ಫೋರ್ ಟೈಮ್, ಎಕ್ಸ್ ಫೈವ್ ಟೈಮ್ಸ್. ಅಡಿಷನ್ ಮಾಡಬೇಕು ಎಕ್ಸ್ಪೋನೆಂಟ್ಸ್ಗಳನ್ನು. ಒನ್ ಟೈಮ್ ಪ್ಲಸ್ ಫೋರ್ ಟೈಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ವೆರಿ ಈಸಿ. ಟೂ ಫೋರ್ ಸ ಏಯ್ಟ್, ಏಯ್ಟ್ ಫೈವ್ ಸ ಫಾರ್ಟಿ. ಟೂ ಫೋರ್ ಸ ಏಯ್ಟ್, ಏಯ್ಟ್ ಫೈವ್ ಸ ಫಾರ್ಟಿ. ಎಕ್ಸಿಗೆ ಬರೋಣ. ಬೇಸ್ ಒನ್, ಬೇಸ್ ಎಕ್ಸ್, ಬೇಸ್ ಎಕ್ಸ್, ಬೇಸ್ ಎಕ್ಸ್. ಓಕೆ, ಬೇಸ್ ಏನಿದೆ? ಎಕ್ಸ್ ಇದೆ. ಹೌ ಮೆನಿ ಟೈಮ್ಸ್? ತ್ರೀ ಟೈಮ್ಸ್. ಎಷ್ಟು ಸಲ ಇದನ್ನು ಒಂದೇ ಟೈಮ್ ಬೇಸ್ ಬರೆಯೋದು? ಸೊ ಎಕ್ಸ್ಪೋನೆಂಟ್ಸ್ಗಳೇನೇನಿದೆ ನೋಡ್ಕೊಳ್ಳಿ, ಕಾಣ್ತಾ ಇದೆಯಲ್ಲ. ತ್ರೀ ಟೈಮ್ಸ್, ಟೂ ಟೈಮ್ಸ್, ಫೈವ್ ಟೈಮ್ಸ್,
ಪ್ಲಸ್ ಇದೊಂದು ಟೈಮ್ಸು, ಎಷ್ಟು ಟೈಮ್ ಆಯ್ತು ಅಲ್ಲಿಗೆ? ಸಿಕ್ಸ್ ಟೈಮ್ ಆಯ್ತು. ಎಕ್ಸ್ ಟು ದಿ ಪವರ್ ಆಫ್ ಸಿಕ್ಸ್, ತ್ರೀ ಟೈಮ್ಸ್ ಪ್ಲಸ್ ಟೂ ಟೈಮ್ಸ್ ಫೈವ್ ಟೈಮ್ಸ್, ಫೈವ್ ಟೈಮ್ಸ್ ಪ್ಲಸ್ ಒನ್ ಟೈಮ್ ಸಿಕ್ಸ್ ಟೈಮ್ಸ್. ಓಕೆ, ಟೂ ಫೋರ್ ಜ ಏಟ್, ಫೈವ್ ಜ ಫಾರ್ಟಿ. ಬೇಸು ಎಕ್ಸ್ 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 ಎಕ್ಸ್, ಸಿಕ್ಸ್ ಹೇಗೆ ಬಂತು? ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಸಿಕ್ಸ್, ಫಾರ್ಟಿ ಎಕ್ಸ್ ಟು ದಿ ಪವರ್ ಆಫ್ ಸಿಕ್ಸ್. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್ ನೋಡಿ ಮಕ್ಕಳೇ, ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಏಯ್ಟೀನ್ ಟೂ ಜ ತರ್ಟಿ ಸಿಕ್ಸ್, ಬೇಸ್ ಎಕ್ಸ್ ಬೇಸ್ ಎಕ್ಸ್ ಟೂ ಟೈಮ್ಸ್ ಒನ್ ಟೈಮ್ ತ್ರೀ ಟೈಮ್ಸ್, ಬೇಸ್ ವೈ ಬೇಸ್ ವೈ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ಸ್. ಸೊ ಮೈನಸ್ ತರ್ಟಿ ಸಿಕ್ಸ್ ಎಕ್ಸ್ ಕ್ಯೂಬ್ ವೈ ಕ್ಯೂಬ್, ಈಸಿಲಿ ಅಂದ್ಕೊಳ್ತೀನಿ ಮಕ್ಕಳೇ, ವೆರಿ ಸಿಂಪಲ್. ಎಕ್ಸ್ ಇಂಟು ಎಕ್ಸ್ ಬೇಸ್ ಎಕ್ಸ್, ಎಕ್ಸ್ ಒನ್ ಟೈಮ್ ಎಕ್ಸ್ ಒನ್ ಟೈಮ್ ಟೂ ಟೈಮ್ ಎಕ್ಸ್ ಸ್ಕ್ವಯರ್, ಟೂ ತ್ರೀ ಜ ಸಿಕ್ಸ್ ಬೇಸ್ ಎಕ್ಸ್, ಒನ್ ಟೈಮ್ ಪ್ಲಸ್ ಫೋರ್ ಟೈಮ್ ಫೈವ್ ಟೈಮ್. ಇದಕ್ಕೊಂದು ಫಾರ್ಮುಲಾ ಇರ್ತದೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್. ಬೇಸನ್ನು ಬರೆದು ಎಕ್ಸ್ಪೋನೆಂಟ್ಸ್ಗಳನ್ನು ಅಡಿಷನ್ ಮಾಡೋದು. ಓಕೆ, ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಟೂ ಫೋರ್ ಜ ಏಯ್ಟ್, ಏಟ್ ಫೈವ್ ಜ ಫಾರ್ಟಿ, ಬೇಸ್ ಎಕ್ಸ್, ಎಕ್ಸ್ಪೋನೆಂಟ್ಸ್ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಸಿಕ್ಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಏಯ್ಟೀನ್ ಟೂ ಜ ತರ್ಟಿ ಸಿಕ್ಸ್, ಬೇಸ್ ಎಕ್ಸ್ ಟೂ ಟೈಮ್ಸ್ ಒನ್ ಟೈಮ್ ತ್ರೀ ಟೈಮ್ಸ್ ಎಕ್ಸ್ ಕ್ಯೂಬ್, ಬೇಸ್ ವೈ ಬೇಸ್ ವೈ ವೈ ಒನ್ ಟೈಮ್ ಪ್ಲಸ್ ಟೂ ಟೈಮ್ಸ್ ತ್ರೀ ಟೈಮ್ಸ್.